ಆತ್ಮೀಯರೇ ನಮಸ್ಕಾರ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಆಂಕರಿಂಗ್ ಸ್ಕಿಲ್ಸ್ ವರ್ಕ್ಶಾಪ್ಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನೀವು ಅನೇಕ ಮಾಹಿತಿಯನ್ನು ಪಡೆಯಬೇಕಾಗುತ್ತೆ ಹಾಗಾಗಿ ನನ್ನ ಒಂದು ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಪುಟ್ಟದಾಗಿ ಪರಿಚಯವನ್ನ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಚಿತ್ರವನ್ನ ತಾವು ಗಮನಿಸ್ತಾ ಇದ್ದೀರಿ ಇತ್ತೀಚೆಗೆ ಒಂದು ಜಾಗಕ್ಕೆ ಹೋಗಿದ್ದೆ ಟ್ರಾನ್ಸ್ಫಾರ್ಮೇಶನ್ ಎನ್ನುವ ಥೀಮ್ ನಲ್ಲಿನೇ ಈ ಒಂದು ಸ್ಕಲ್ಪ್ಚರ್ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಪರಿವರ್ತನೆಯನ್ನ ಹೊಂದಿ ತನ್ನ ಬದುಕನ್ನ ತಾನೇ ಕೈಯಲ್ಲಿ ಹಿಡಿದುಕೊಂಡ ಹಾಗೆ ಆ ಒಂದು ಜ್ಯೋತಿಯ ಒಂದು ಶಿಲ್ಪ ತುಂಬಾ ಸೊಗಸಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ನಾನು ಇತ್ತೀಚೆಗಷ್ಟೇ ಆ ಜಾಗಕ್ಕೆ ಭೇಟಿ ಮಾಡಿದ್ದೆ ಈ ಚಿತ್ರ ನೋಡಿದೆ ಸ್ನೇಹಿತರೆ ಈ ಕಲ್ಲಿನ ಮಧ್ಯೆ ಎಷ್ಟು ಚೆನ್ನಾಗಿ ಬೆಳಕೊಂಬಿಟ್ಟಿದೆ ಕೆಲವರು ಹೇಳ್ತಾ ಇರ್ತಾರೆ ಸರ್ ನಾನು ಮಾತಾಡಕ್ಕಾಗುತ್ತಾ ನಾನು ಆಂಕರ್ ಆಗಕ್ಕಾಗುತ್ತಾ ನಾವು ಈ ತರ ಎಲ್ಲ ಮಾಡಬಹುದಾ ಅಂತಾರೆ ಅವ್ರು ಇದೊಂದು ಚಿತ್ರ ನೋಡ್ಬಿಟ್ರೆ ಸಾಕು ಯಾರು ಬೇಕಾದರೂ ಏನು ಬೇಕಾದರೂ ಮನಸ್ಸೊಂದಿದ್ದರೆ ಮಾಡಬಹುದು ಆಗಬಹುದು ಅಂತ ಹಾಗಿದ್ರೆ ನಾವು ಆವಾಗ ಅವಾಗ ನಿರೂಪಣಾ ಕೌಶಲ್ಯ ತರಬೇತಿಯನ್ನ ಮಾಡ್ಕೊಂಡು ಬಂದಿದ್ದೇವೆ ಈಗ ನಿಮ್ಗೆ ಈ ಆನ್ಲೈನ್ ತರಬೇತಿಯ ಒಂದು ಪುಟ್ಟ ಪರಿಚಯದ ಒಂದು ಕಾರ್ಯಕ್ರಮದಲ್ಲಿ ಇದ್ದೇವೆ ಸ್ನೇಹಿತರೆ ವೇದಿಕೆಯಲ್ಲಿ ನಿರೂಪಣೆ ಮಾಡೋದಾಗ್ಲಿ ಟಿವಿಯಲ್ಲಿ ನಿರೂಪಣೆ ಮಾಡೋದಾಗ್ಲಿ ರೇಡಿಯೋದಲ್ಲಿ ಒಂದು ನಿರೂಪಣೆಯನ್ನ ಮಾಡೋದಾಗ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಇವೆಲ್ಲವೂ ಕೂಡ ಮುಖ್ಯ ಅಂದ್ರೆ ಒಂದು ಸಂತೋಷದ ವಿಚಾರ ನನಗೇನಂದ್ರೆ ನಾನು ಇಲ್ಲೆಲ್ಲ ಅನುಭವವನ್ನ ಪಡ್ಕೊಂಡು ಬಂದು ಒಬ್ಬ ತರಬೇತುದಾರನಾಗಿ ವ್ಯಕ್ತಿತ್ವ ವಿಕಸನದ ಕ್ಷೇತ್ರದ ಒಬ್ಬ ರೂವಾರಿಯಾಗಿ ನಾನು ನಿಮ್ಮ ಮುಂದೆ ನಿಂತಿರೋದು ನನಗೆ ತುಂಬಾ ಸಂತೋಷವನ್ನ ನೀಡಿದೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ವತಿಯಿಂದ ಈ ಒಂದು ಆರ್ಟ್ ಆಫ್ ಆಂಕರಿಂಗ್ ನಿರೂಪಣಾ ಕೌಶಲ್ಯದ ವರ್ಕ್ಶಾಪ್ ನ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು ಒಂದು ಇಂಟ್ರೊಡಕ್ಟರಿ ವರ್ಕ್ಶಾಪ್ ಇದು ಜೊತೆಗೆ ಸ್ನೇಹಿತರೆ ಕೊನೆಯಲ್ಲಿ ನಿಮ್ಗೆ ಮಾಹಿತಿಯನ್ನ ನಾನು ಪುಟ್ಟದಾಗಿ ನೀಡಬೇಕು ಅಂತ ಇದ್ದೇನೆ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ 3 ಮಂತ್ಸ್ ಆನ್ಲೈನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಕಾರಣ ಏನಂದ್ರೆ 3 ತಿಂಗಳು ನಮ್ಮ ಗರಡಿನಲ್ಲಿದ್ರೆ ಇದೊಂದು ರೀತಿಯ ಮಾನಸಿಕ ಗರಡಿ ಇದು ಓಕೆ ಈ ಮಾನಸಿಕ ಗರಡಿಯಲ್ಲಿ ನೀವು ತೊಡಗಿಸಿಕೊಂಡ್ರೆ ನಿಮ್ಮ ಒಂದು ಚಟುವಟಿಕೆಗಳನ್ನ ಕೇಂದ್ರೀಕರಿಸಿದ್ರೆ ನಿಮ್ಮ ಕನಸುಗಳನ್ನ ಗುರಿಯಾಗಿಸ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ನಿಮ್ ಜೊತೆ ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಮಿಷನ್ ಟು ಟ್ರಾನ್ಸ್ಫಾರ್ಮ್ 1 ಮಿಲಿಯನ್ ಪೀಪಲ್ ಆಗ್ಲೇ ಚೆಂಗಲ್ರಾಯರ್ ಹೇಳಿದಾಗೆ ಆಫ್ಲೈನ್ ಟ್ರೈನಿಂಗ್ ನಲ್ಲಿ 5 ಲಕ್ಷ ಜನನ್ನ ರೀಚ್ ಆಗ್ತದೆ ಈಗ ಆನ್ಲೈನ್ ನಲ್ಲೇ ಒಂದು 10 ಲಕ್ಷ ಜನಕ್ಕೆ ಮಿನಿಮಮ್ ರೀಚ್ ಆಗ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಒಬ್ಬ ವ್ಯಕ್ತಿ ಸುಮ್ಮನೆ ಮಾತಾಡ್ತಾ ಇರೋದಕ್ಕೂ ಒಂದು ಮೈಕ್ ಇಟ್ಕೊಂಡು ಮಾತಾಡೋದಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಅಂದ್ರೆ ಏನು ಅದನ್ನ ಯಾವ ತರ ನಾವು ಕಲಿಬೇಕು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚಿಕೊಳ್ತೇನೆ ಸ್ನೇಹಿತರೆ ಇವರು ಪ್ರಸಿದ್ಧ ಕಲಾವಿದ ಬಿ ಕೆ ಎಸ್ ವರ್ಮ ಟಿ ಎಸ್ ನಾಗಾಭರಣ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ದೊಡ್ಡರಂಗೇಗೌಡರು ಜಸ್ಟಿಸ್ ಶಿವರಾಜ್ ಪಾಟೀಲ್ ಓಕೆ ಗಂಗಾವತಿ ವಿಚಿ ಪ್ರಣೇಶ್ ಇವ್ರ ಹೆಸರು ಹೇಳೋದು ಬೇಕಾಗಿಲ್ಲ ನಿಮ್ಗೆ ಪುನೀತ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ವಿಶ್ವನಾಥ್ ಒಂದು ಸ್ಯಾಂಪಲ್ 2000 ಜನ ನನ್ನ ಇಂಟರ್ವ್ಯೂ ಮಾಡುವಂತ ಒಂದು ಸದವಕಾಶ ಬಂದಿತ್ತು ಸ್ನೇಹಿತರೆ ನಾನು ಮೈಕ್ ಇಟ್ಕೊಂಡಿದ್ದಲ್ಲದೆ 5 ಪುಸ್ತಕನೂ ಬರೆದ್ಬಿಟ್ಟಿದ್ದೀನಿ ಓಕೆ ಸೊ ಹಾಗಾಗಿ ನಮ್ಮ ಒಬ್ಬರು ಕಲಾವಿದರು ಶರಣು ಚೆಟ್ಟಿ ಅಂತ ಈ ಒಂದು ಚಿತ್ರವನ್ನ ನನಗೆ ಕಳಿಸಿದ್ರು ಅವರು ನಾನು ಮೈಕು ಹಿಡಿತೀನಿ ಅವಾಗ ಅವಾಗ ಆ ಮೈಕ್ ಪಕ್ಕಕ್ಕೆ ಇಟ್ಬಿಟ್ಟು ಪೆನ್ನು ತಗೋತೀನಿ ಅನ್ನೋ ಒಂದು ಅರ್ಥದಲ್ಲಿ ಅವರು ಚಿತ್ರಿಸಿದ್ದಾರೆ ನಾನು ಈ ಸ್ಪೀಕ್ ಅಂಡ್ ಎನ್ರಿಚ್ ನೀವು ಮಾತನಾಡೋದ್ರ ಮೂಲಕನೇ ಶ್ರೀಮಂತರಾಗಬೇಕು ಅಂತ ಬಯಸ್ತೇನೆ ಸ್ನೇಹಿತರೆ ನನ್ನ ಎಕ್ಸ್ಪೀರಿಯನ್ಸ್ 1000 ಸ್ಟೇಜ್ ಶೋಸ್ ಅವಾಗ ಹೇಗಿದ್ದೆ ನೋಡಿ ಬೇರೆ ಬೇರೆ ಆಂಕರ್ಸ್ ಜೊತೆ ನಾನು ಬೇರೆ ಬೇರೆ ವೇದಿಕೆಗಳಲ್ಲಿ ಇದ್ದಿದ್ದ ಕೆಲವು ಫೋಟೋಗಳನ್ನ ಹಾಕಿದ್ದೇನೆ ಇಲ್ಲಿ ಸುಮ್ಮನೆ ಗಮನಿಸಿ ಇದು ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ನಿರೂಪಕರ ಜೊತೆಗೆ ನಾನು ನಿರೂಪಣೆಯನ್ನ ಮಾಡಿರೋದು ಇನ್ನು 300 ರೇಡಿಯೋ ಕಾರ್ಯಕ್ರಮಗಳು ಯುವವಾಣಿ ಸ್ಪಂದನ ಅಂತ ಕಾರ್ಯಕ್ರಮ ಬರ್ತಾ ಇತ್ತು ಆ ಕಾರ್ಯಕ್ರಮಗಳಲ್ಲಿ ನಾನು 300 ರೇಡಿಯೋ ಕಾರ್ಯಕ್ರಮಗಳನ್ನ ನೀಡಿದ್ದೇನೆ ಅದಾದ್ಮೇಲೆ ಏನೋ ಒಂಥರ ಟಿವಿನಲ್ಲಿ ಬರಬೇಕು ಅನ್ನೋ ಅಂತ ಆಸೆ ಬಂತು ಅಕೇಶನಲ್ ಪ್ರೆಸೆನ್ಸ್ ಇನ್ ದೂರದರ್ಶನ್ 1989 ಅಲ್ಲಿ ಫಸ್ಟ್ ಒಂದು ಶೋ ಮಾಡಿದೆ ಅನ್ಸುತ್ತೆ ಅವಾಗ ವರ್ಷಕ್ಕೆ ಒಂದೆರಡು ಪ್ರೋಗ್ರಾಮ್ನ ದೂರದರ್ಶನಕ್ಕೆ ಹೋಗಿ ಎಲ್ಲ ಪ್ರೊಡ್ಯೂಸರ್ ಕಾಡಿ ಬೇಡಿ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ ಆಮೇಲೆ ಅದ್ರ ಜೊತೆಗೆ ಏನು ಅಂದ್ರೆ ಒಂದು ಸುಪ್ರಭಾತ ಅಂತ ಒಂದು ಟಿವಿ ಚಾನಲ್ ಇತ್ತು ಆ ಚಾನೆಲ್ನ ಬಹುತೇಕ ಬ್ಯಾಕ್ಗ್ರೌಂಡ್ ವಾಯ್ಸ್ ಅನೌನ್ಸ್ಮೆಂಟ್ಸ್ ಎಲ್ಲ ನನ್ನ ಧ್ವನಿಯಾಗಿತ್ತು 25 ಶೋಸ್ ಫಿಲಮ್ ಆರ್ಟಿಸ್ಟ್ನೆ ಇಂಟರ್ವ್ಯೂ ಮಾಡಿದೆ ಆ ಟೈಮಲ್ಲಿ ಶ್ರುತಿಯಿಂದ ಹಿಡಿದು ಅನುಪ್ರಭಾಕರ್ ಇಂದ ಹಿಡಿದು ಎಷ್ಟೊಂದು ಜನ ಕಲಾವಿದರು ರಮೇಶ್
ಇವನ್ನೆಲ್ಲರನ್ನೂ ಕೂಡ ಒಂದು 25 ಸಿನಿಮಾ ಕಲಾವಿದರನ್ನೇ ನಾನು ಆಗ ಇಂಟರ್ವ್ಯೂ ಮಾಡಿದ್ದೆ, ಆದ್ರೆ ರೆಕಾರ್ಡಿಂಗ್ ಇಲ್ಲ ನನ್ನ ಕಡೆ. ಇನ್ನು ಟೆಲಿವಿಷನ್ಗೆ ನ್ಯೂಸ್ ರೀಡರ್ ಆಗಿ 99ಗೆ ನಾನು ಜಾಯ್ನ್ ಆಗಿದ್ದೆ. 3 ವರ್ಷ ನಾನು ನ್ಯೂಸ್ ಓದ್ದೆ, 1 ವರ್ಷ ನ್ಯೂಸ್ ರೀಡರ್ ಆಗಿದ್ದೆ, ಇಂಟರ್ವ್ಯೂರ್ ಆಗಿದ್ದೆ. ಸೊ 2 ಟಿವಿ ಹೋಸ್ಟ್ ಮತ್ತೆ ನ್ಯೂಸ್ ರೀಡರ್ ಆಗಿದ್ದೆ. ಅದಾದ್ಮೇಲೆ ಅಂದ್ರೆ 2001 ನಂತರ ನಾನು ಸಂದರ್ಶನಗಳನ್ನೇ ಮಾಡಿಕೊಂಡು ಬಂದು 1,000 ಸಂದರ್ಶನಗಳು ಈಗಾಗಲೇ ಮಾಡಿದ್ದೇನೆ. ಅದರೊಳಗಡೆ ನಾನು ಸೇವಾ ಸೇತು ಅಂತ ಎನ್ ಜಿ ಒ ರಿಲೇಟೆಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ವ್ಯಕ್ತಿತ್ವ ದರ್ಪಣ, ವ್ಯಕ್ತಿತ್ವ ಚಂದನ, ವ್ಯಕ್ತಿತ್ವ ಚಂದನ 10 ಶೋ ಆದರೆ ವ್ಯಕ್ತಿತ್ವ ದರ್ಪಣ 106 ಶೋ, ಸಕ್ಸಸ್ ಸೀಕ್ರೆಟ್ಸ್ JP ಅಂತ 32 ಶೋ ಒಂದು ಕೇಬಲ್ ನೆಟ್ವರ್ಕ್ಗೆ ನಡೆಸ್ಕೊಟ್ಟೆ, ಒಂದು ಕನ್ನಡ TV ಕೇಬಲ್ ನೆಟ್ವರ್ಕ್ಗೆ 58 ಎಪಿಸೋಡ್ ವ್ಯಕ್ತಿತ್ವ ವಿಕಸನದ ವಿಚಾರಗಳ ಬಗ್ಗೆನೇ ನಾನು ಮಾತನಾಡಿದ್ದೇನೆ. ನಾನು ಇಷ್ಟಲ್ದಲ್ಲೇ ಪ್ರೈವೇಟ್ ಚಾನಲ್ ಅವರು ನಾನೊಬ್ಬನ ಎಕ್ಸ್ಪರ್ಟ್ ಆಗಿ ಒಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರ ಅಥವಾ ಮಾರ್ಗದರ್ಶಿ ಅಂತ ಗುರುತಿಸಿ ಬೇರೆ ಬೇರೆ ವಿಷಯಗಳಿಗೆ ಕರೀತಾ ಇರ್ತಾರೆ. ಬೇರೆ ಬೇರೆ ಚಾನಲ್ಗೆ ಕರೆದಾಗ ಹೋಗಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿ ನಾನು ಬರ್ತಾ ಇರ್ತೇನೆ. ಸ್ನೇಹಿತರೆ, ನನಗೆ ಒಂದು 3 ವರ್ಷದಿಂದ ಮೈಸೂರು ಯೂನಿವರ್ಸಿಟಿಲಿ ಆಂಕರಿಂಗ್ ವರ್ಕ್ಶಾಪ್ ಮಾಡಿದ್ದೆ, ಒಂದು 3 ಡೇಸ್ ವರ್ಕ್ಶಾಪ್. ಡಾಕ್ಟರ್ ನಿರಂಜನ್ ವಾನಳ್ಳಿ ಅಂತ ಅಲ್ಲಿ ಒಬ್ಬ ಪ್ರೊಫೆಸರ್ ನನ್ನನ್ನು ಗುರುತಿಸಿ ಕರೆದಿದ್ರು. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಹುಡುಗ ಒಂದು 3-4 ತಿಂಗಳಿಂದ ಈ ಒಂದು ಮೆಸೇಜ್ ನನ್ನ ಕಳಿಸಿದ್ರು, ನಿಮ್ಮೆಲ್ಲರ ಪರವಾಗಿ ಓದ್ತಾ ಇದ್ದೇನೆ. I had anchored for the publicity of the movie Team Sakuchi and I was praised by the team and they were like, you did a great job. And they were very happy with me. This would not happen if I didn't get a chance to attend your training session in Mysore University. Sir, I am very thankful to you, sir. You have changed a lot in me. Thank you so much, sir. Anta alli participate madada oba student nanage message kalisidru. ಅಷ್ಟೇ ಅಲ್ಲ ಸ್ನೇಹಿತರೆ, ಕನ್ನಡದಲ್ಲಿ ಈಗಿರುವ ಪ್ರಸಿದ್ಧ ಚಾನೆಲ್ಗಳಲ್ಲಿ ಅಥವಾ FM ಅಲ್ಲಿ ನನಗೆ ಪರಿಚಿತ ಅಥವಾ ನನ್ನ ಮಾರ್ಗದರ್ಶನ ಪಡೆದ ಕೆಲವರು ಮಿಂಚ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ತಿಳಿಸೋದಕ್ಕೆ ಸಂತೋಷ ಆಗ್ತದೆ. ಯೂಟ್ಯೂಬ್ ನನ್ನ ಚಾನಲ್ಗೆ ಹೋದಾಗ ನೀವು ಅಲ್ಲಿ ಆಂಕರಿಂಗ್ ವರ್ಕ್ಶಾಪ್ ಅಂತಾನೆ ಒಂದು ಫೋಲ್ಡರ್ ಇದೆ, ಮತ್ತೆ ಟಾಪ್ ಅಚೀವರ್ಸ್ ಅಂತ ಒಂದು ಫೋಲ್ಡರ್ ಇದೆ, ನೀವು ಗಮನಿಸಿ. ಅದ್ರ ಜೊತೆಗೆ ನಾನು ಫಿಲಮ್ ಸ್ಟಾರ್ಸ್ಗಳದೇ ಒಂದು ಬಂಚ್ ಮಾಡಿದ್ದೇನೆ, ಹೆಲ್ತ್ ಟಿಪ್ಸ್ ಇದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಚಾರಗಳಿದೆ, ಸಕ್ಸಸ್ ಸೀಕ್ರೆಟ್ಸ್ ಇದೆ, ನನ್ನ ಕನ್ನಡ TV ಮಾಡಿದ ಒಂದು ಎಪಿಸೋಡ್ ಇದೆ, ದೆನ್ ಝೂಮ್ ಅಲ್ಲಿ ಏನೋ ಸುಮಾರು ಪ್ರೋಗ್ರಾಮ್ ಮಾಡಿದ್ದೀನಲ್ಲ, ಅದ್ರ ಎಲ್ಲ ಮಾಹಿತಿಯನ್ನು ಇರೋದ್ರಿಂದ ನೀವುಗಳು ಅದನ್ನ ಗಮನಿಸ್ಕೊಳ್ಳಿ. ಸೊ ಹಾಗಾಗಿ ನಾನೊಂಥರ ಮೀಡಿಯಾ ಸಾವಿ, ಮೀಡಿಯಾಗೆ ಒಬ್ಬ ಒಂದು ಆಪ್ಯಾಯಮಾನ ಇರುವಂತಹ ಒಬ್ಬ ವ್ಯಕ್ತಿಯಾಗಿ, ಮಾಧ್ಯಮ ವ್ಯಕ್ತಿಯಾಗಿ ನಾನು ಗುರುತಿಸ್ಕೊಂಡಿದ್ದೇನೆ. ಕೆಲವೊಂದು ಸಂದರ್ಭಗಳಲ್ಲಿ ಮೀಡಿಯಾ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಬಿತ್ತರಿಸಿದೆ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ. ಆನ್ಲೈನ್ ವರ್ಕ್ಶಾಪ್ 1/2 ದಿನದ್ದು ಪ್ರಾಕ್ಟಿಕಲ್ ಮತ್ತೆ ಮೋಟಿವೇಶನ್ ಆಂಗಲ್ ಇಂದ ನಡೆಯಲಿದೆ. ಈ ಒಂದು ಆರ್ಟ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ಗೆ ಪೂರಕವಾಗಿರುವಂತಹ ಈ ಆಂಕರಿಂಗ್ ಮತ್ತೆ ಟ್ರೈನಿಂಗ್ಗೆ ಕೂಡ ನಮ್ಮ ಕೋರ್ಸ್ ಸೇರಿದವ್ರಿಗೆಲ್ಲ ಮಾರ್ಗದರ್ಶನ ಸಿಗ್ತಾ ಹೋಗ್ತಾ ಇರುತ್ತೆ. ಪಬ್ಲಿಕ್ ಸ್ಪೀಕಿಂಗ್ ಅಂದಾಗ ಸ್ಮಾಲ್ ಗ್ಯಾದರಿಂಗ್ ಟು ಲಾರ್ಜ್ ಗ್ಯಾದರಿಂಗ್, ಅಂಡ್ ಆಂಕರಿಂಗ್ ಅಂದಾಗ ಸ್ಟೇಜ್, TV, ರೇಡಿಯೋ, ಸೋಷಿಯಲ್ ಮೀಡಿಯಾ. ಇನ್ನು ಟ್ರೈನಿಂಗ್ ಅಂದಾಗ ಆನ್ಲೈನ್, ಆಫ್ಲೈನ್ ಇವೆಲ್ಲದಕ್ಕೂ ನಾನು ಟ್ರೈನಿಂಗ್ ಅನ್ನ ಈ ಸ್ಕಿಲ್ಸ್ ನ ಇಂಪಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಅಂದ್ರೆ ಪಬ್ಲಿಕ್ ಸ್ಪೀಕಿಂಗ್, ಆಂಕರಿಂಗ್ ಮತ್ತೆ ಟ್ರೈನಿಂಗ್. ಸೊ ಇಂಪಾರ್ಟಿಂಗ್ ಸ್ಕಿಲ್ಸ್ ಏನಾಗುತ್ತೆ, ಈ ಆನ್ಲೈನ್ ನಲ್ಲಿ ನಮ್ಗೆ ವಿಡಿಯೋ ಮೇಕಿಂಗ್ದು ನಾಲೆಡ್ಜು ಸ್ಕಿಲ್ಸ್ ಬೇಕಾಗ್ತದೆ, ಮತ್ತೆ ಮಾರ್ಕೆಟ್ ಮಾಡೋದು ಕೂಡ ಬಗ್ಗೆ ಕೂಡ ಜ್ಞಾನ ಬೇಕಾಗ್ತದೆ. ಅದಾದ್ಮೇಲೆ ಮೆಂಟರಿಂಗ್ ಅಂದ್ರೆ 1-to-1 ಕನ್ಸಲ್ಟಿಂಗ್ ಮಾಡಿ, 1-to-1 ಗೈಡ್ ಮಾಡಿ, ಇ ಬುಕ್ಸ್ ನ ನೀಡೋದ್ರ ಮೂಲಕ, ವಿಡಿಯೋಗಳನ್ನ ಮೂಲಕ ನಾವು ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದೇವೆ. ಸ್ನೇಹಿತರೆ, ಒಟ್ಟಾರೆ ನಿರೂಪಣೆ ಅಂತ ಅಂದಾಗ ಈ ವೇದಿಕೆ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡೋದೇ ಒಂದು ವಿಧಾನ ಇರ್ತದೆ. ಹಾಗೆ ರೇಡಿಯೋನಲ್ಲಿ ಮೈಕ್ ಮುಂದೆ ಜನ ಇದ್ದಾರೆ ಅಂತ ಅಂದ್ಕೊಂಡು ಕಲ್ಪನೆ ಮಾಡಿಕೊಂಡು ನಾವು ಮಾತನಾಡೋದೇ ಒಂದು ರೀತಿ ಇರುತ್ತೆ. ಇನ್ನು TVನಲ್ಲಿ ಆಯಾ ಚಾನಲ್ ತರ ಇರುತ್ತೆ, ಆಯಾ ಚಾನಲ್ ಒಳಗಡೆ ಯಾವ ಕಾರ್ಯಕ್ರಮಕ್ಕೆ ನಾವು ನಿರೂಪಣೆ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗ್ತದೆ. ನಿಮ್ಮ ಸಾಮಾಜಿಕ ಜಾಲತಾಣ ನಿಮ್ಮ ಕೈಯಲ್ಲಿದೆ, ಆ ಜಾಲತಾಣಗಳ ಓನರ್ಸ್ ಬೇರೆಯವರು ಇರಲಿ, ಆದ್ರೆ ನೀವು ಅಲ್ಲೊಂದು ಛಾಪು ಮೂಡಿಸ್ಬೋದು, ಆ ಒಂದು ಮಾರ್ಗದರ್ಶನ ಕೂಡ ಇಲ್ಲಿ ಸಿಗ್ತದೆ. ಸ್ನೇಹಿತರೆ, ಫಿಯರ್ ನಂಬರ್ 1 ಈ ಸ್ಪೀಕಿಂಗ್, ಅಥವಾ ಸ್ಟೇಜ್ ಫಿಯರ್ ಅಂತ ಕರಿತೇವೆ, ಅಥವಾ ಕ್ಯಾಮ್ರಾ ಫಿಯರ್ ಅಂತ ಕರಿತೇವೆ, ಅದನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ನೀವಿದ್ರೆ ಅದು ಸಾಧ್ಯ ಆಗ್ತದೆ. ಹಾಗಾಗಿ ಆಂಕರಿಂಗ್ ಸ್ಕಿಲ್ಸ್ ವರ್ಕ್ಶಾಪ್ ತುಂಬಾ ನಿಮ್ಗೆ ಸಹಾಯ ಮಾಡ್ತದೆ. ನಮ್ಮ ಫ್ರೈಡೇ ಟಾಕ್ಸ್, ಇಂಟ್ರಾಕ್ಷನ್ಸ್, ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ ಏನಿರುತ್ತೆ, ನೀವು ನಮ್ಮ ಜೊತೆ ಭಾಗವಹಿಸ್ತಾ ಇರಿ, ನಮ್ ಜೊತೆ ಇರಿ, ನಿಮ್ಗೆ ಅದರ ಒಂದು ರುಚಿ ಸಿಗ್ತದೆ. ಸೊ ಈ ಯಾವುದೇ ಒಂದು ವಿಚಾರಕ್ಕೆ ಈ ನಮ್ಮ ಕಚೇರಿಯ ಒಂದು ನಂಬರ್ನ ನೀವು ನೋಟ್ ಮಾಡ್ಕೊಂಡಿರಿ, 9620303000. ಯಾವುದೇ ಅನುಮಾನ ಇದ್ರೆ ಅಲ್ಲಿ ನೀವು ಕಾಲ್ ಮಾಡಬಹುದು. ಏನೇನ್ ಬೆನಿಫಿಟ್ಸ್ ಅಂತ ನೋಡೋದಾದ್ರೆ, ಪಾಪ್ಯುಲಾರಿಟಿ, ರೆಕಗ್ನಿಷನ್, ಇನ್ಫ್ಲೂಯೆನ್ಸ್ ಬಿಲ್ಡಿಂಗ್, ಅರ್ನಿಂಗ್, ನಾಲೆಡ್ಜ್ ಗೈನ್,
ಪರ್ಸನಾಲಿಟಿ ಡೆವಲಪ್ಮೆಂಟ್, ಲೀಡರ್ಶಿಪ್ ಕ್ವಾಲಿಟೀಸ್, ಪಾಸಿಟಿವ್ ಔಟ್ಲುಕ್ ಇವೆಲ್ಲವೂ ಇಲ್ಲಿ ಸಾಧ್ಯ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಈ ಆರ್ಟ್ ಆಫ್ ಆಂಕರಿಂಗ್ಗೆ ನೀವು, ನಾನು ಮುಂಚೆ 5 ದಿನ ಏನು ವರ್ಕ್ಶಾಪ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂತ ಸುಮ್ಮನೆ ಒಂದು ಗ್ಲಾನ್ಸ್, ಒಂದು 20-25 ಸಾವಿರ ಫೀಸ್ ಚಾರ್ಜ್ ಮಾಡಿಬಿಟ್ಟು ನಾವು 5 ದಿನದ ಪ್ರೋಗ್ರಾಮ್ ಮಾಡಿದ್ದೆ. ಆದ್ರೆ ಕೆಲವು ವಿಡಿಯೋಗಳು, ಅನುಶ್ರೀ ಬಂದಿರೋದು, ನಿಖಿತಾ ಕಿಣಿ, ಈಗ ನ್ಯೂಸ್ 18 ಅಲ್ಲಿರೋ ಹರೀಶ್ ಇವರೆಲ್ಲ ಮಾತಾಡಿರೋದೆಲ್ಲ ಈ ಆಂಕರಿಂಗ್ ಸ್ಕಿಲ್ಸ್ ಫೋಲ್ಡರ್ ಅಲ್ಲಿ ಇರ್ತದೆ, ನೀವು ಗಮನಿಸಿ. ಗೇನಿಂಗ್ ಕಾನ್ಫಿಡೆನ್ಸ್, ಯಾವಾಗ್ಲೂ ಒಂದು ಆತ್ಮವಿಶ್ವಾಸ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕು. ಆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಪರಿಚಯಗಳನ್ನು ಮಾಡ್ಕೊಳ್ತಾ ಇದ್ರು, ಅವ್ರಿಗೊಂದು ಫೇವ್ರೇಟ್ ಟಾಪಿಕ್ ಕೊಡ್ತಾ ಇದ್ದೆ, ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ರು, ಅವರ ಸ್ಟ್ರೆಂಗ್ಸು, ವೀಕ್ನೆಸ್ಸು, ಆಪರ್ಚುನಿಟೀಸು ಮತ್ತೆ ಚಾಲೆಂಜಸ್ನ ಅನಾಲಿಸಿಸ್ ಮಾಡಿ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನ ಪಡ್ತಾ ಇದ್ದೆ. ಜೊತೆಗೆ ಏನ್ ಮಾಡ್ತಾ ಇದ್ದೆ ಗೊತ್ತಾ, ಶಾರ್ಟ್ ಶಾರ್ಟ್ ಸ್ಪೀಚಸ್ ಮಾಡಿ ಅವ್ರು ಮಾತಾಡೋದ್ ಬೇಕಾದ್ರೆ ಅವರಲ್ಲಿ ಏನೇನೋ ತಪ್ಪು ಮಾಡೋರಲ್ಲ ಆ ತಪ್ಪುಗಳನ್ನೆಲ್ಲ ತಿದ್ದುವಂತಹ ಒಂದು ಪ್ರಯತ್ನ. ಜೊತೆಗೆ ಅದನ್ನ ಹೇಗೆ ನಾವು ಇಂಪ್ರೂವ್ ಮಾಡಬಹುದು ಅನ್ನುವ ಇಂಪ್ರೂವ್ಮೆಂಟ್ ಟೆಕ್ನಿಕ್ಸ್ನ ನಾವು ಮೊದಲನೇ ದಿನ ಹೇಳ್ಕೊಡ್ತಾ ಇದ್ವಿ. ಎರಡನೇ ದಿನ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಭಾಷೆ ತುಂಬಾ ಮುಖ್ಯ ರೀ. ನಮ್ಮ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ಡಾಕ್ಟರ್ ಬಿಎಂ ಶ್ರೀಕಂಠಯ್ಯನವರು ಹೇಳಿದ್ದಾರೆ. ಓಕೆ, ಸೊ ನಾವು ಆ ಶ್ರೀಕಂಠಯ್ಯನವರು ಹೇಳದಂಗೆ ನಮ್ಮ ಭಾಷೆಯ ಕಡೆಗೆ ಗಮನ ಕೊಡಬೇಕು, ನಮ್ಮ ಪದ ಸಂಪತ್ತನ್ನ ಹೆಚ್ಚಿಸ್ಕೋಬೇಕು ಸ್ನೇಹಿತರೆ, ಅದರ ಕಡೆಗೆ ಗಮನ ಕೊಡೋದು, ಅದ್ರ ವಿಚಾರದ ಸುತ್ತಮುತ್ತ ನಮ್ಮ ಒಂದು ಅವೇರ್ನೆಸ್ ನ ಕೊಡುವಂತ ಪ್ರಯತ್ನ ಮಾಡ್ತಾನೆ. ಜೊತೆಗೆ ವಾಯ್ಸ್, ಧ್ವನಿ, ಧನಿ ನೀ ನುಡಿಯ ಧಣಿ ಅಂತ ನಾನು ಕರೀತೇನೆ, ಬಾಡಿ ಲ್ಯಾಂಗ್ವೇಜ್, ಶಾರೀರಿಕ ಭಾಷೆ, ಪೋಶ್ಚರ್ಸ್, ಗೆಸ್ಚರ್ಸ್ ಅಂದ್ರೆ ನಿಲುವು ಅಥವಾ ಭಂಗಿ ಅಥವಾ ಹಾವಭಾವಗಳು ತುಂಬಾ ಮುಖ್ಯ. ಜೊತೆಗೆ ಇಂಪ್ರಾಪ್ಚು ಸ್ಪೀಚ್ ಆಕ್ಟಿವಿಟಿ, ತಕ್ಷಣವೇ ಒಂದು ವಿಚಾರವನ್ನ ಕೊಟ್ಟು ಆ ವಿಚಾರದ ಬಗ್ಗೆ ಮಾತನಾಡೋದ್ರ ಬಗ್ಗೆ ಎರಡನೇ ದಿನ ನಾನು ಪರಿಚಯ ಮಾಡ್ತಾ ಇದ್ದೆ. ಮೂರನೇ ದಿನ ಅಂಡರ್ಸ್ಟ್ಯಾಂಡಿಂಗ್ ದಿ ಮೀಡಿಯಾ ಅಂಡ್ ಪರ್ಫಾರ್ಮೆನ್ಸ್ ರಿಹರ್ಸಲ್ ಡೇ, ಒಂದು ಮೈನ್ ಪರ್ಫಾರ್ಮೆನ್ಸ್ ನೀವೆಲ್ಲ ಮಾಡಬೇಕು, ಅದಕ್ಕೆ ಒಂದು ರಿಹರ್ಸಲ್ ಯಾವ್ಯಾವ್ದಕ್ಕೆ ನಿಮಗೆ ಸ್ಟೇಜ್ ದ ಆಸಕ್ತಿನ, ಟಿವಿನ, ರೇಡಿಯೋನ ಗುರುತಿಸ್ಕೊತಾ ಇದ್ವಿ, ಅದರಲ್ಲಿ ನಿಮ್ಮ ರೋಲ್ ಕ್ಲಾರಿಟಿ, ಯಾವ ತರದ ರೋಲ್ ಮಾಡ್ತೀರಿ ಅನ್ನೋದನ್ನ ಆ ರೋಲ್ ಕ್ಲಾರಿಟಿ ಕೊಡ್ತಾ ಇದ್ವಿ. ದೆನ್ ಒಂದು ಪ್ರೋಗ್ರಾಮ್ಸ್ನ ಐಡೆಂಟಿಫೈ ಮಾಡ್ತಾ ಇದ್ವಿ, ನಿಮ್ಗೆ ಅಡಿಗೆ ಕಾರ್ಯಕ್ರಮ ಇಷ್ಟಾನ, ಅಥವಾ ಒಬ್ಬ ಕವಿನ ಇಂಟರ್ವ್ಯೂ ಮಾಡೋದು ಇಂಟರ್ವ್ಯೂ ಇಷ್ಟಾನ, ಅಥವಾ ನ್ಯೂಸ್ ರೀಡಿಂಗ್ ಇಷ್ಟಾನ, ಅಥವಾ FM ಅಲ್ಲಿ ಯಾವುದೋ ಒಂದು ಸಾಹಿತ್ಯವಾದ ಕಾರ್ಯಕ್ರಮ ಮಾತಾಡೋದು ಇಷ್ಟಾನ, ಅಥವಾ ಒಂದು ಫಿಲ್ಮ್ ಶೋ ಮಾಡೋದು ಇಷ್ಟಾನ ಅಂತ ಹೇಳ್ಕೊಡ್ತಾ ಇದ್ವಿ. ಆಮೇಲೆ ಟೆಕ್ನಿಕಲ್ ನೋಹೌ, ಮೈಕ್ ಹೇಗಿರ್ಬೇಕು, ಲೈಟಿಂಗ್ ಹೇಗಿರ್ಬೇಕು, ಕ್ಯಾಮ್ರಾನ ನಾವು ಹೇಗೆ ಫೇಸ್ ಮಾಡಬೇಕು, ಇಂಥ ವಿಚಾರಗಳನ್ನೆಲ್ಲ ಹೇಳ್ಕೊಡ್ತೀವಿ ಸ್ನೇಹಿತರೆ. ಯಾಕೆಂದ್ರೆ ಪ್ರತಿಯೊಂದು ಅಂಶವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಗಮನಿಸಿ. ಈಗ ಒಂದು ಸ್ಟೇಜ್ ನಲ್ಲಿ ಇಷ್ಟೊಂದು ಜನರ ನಡುವೆ ಮಾತಾಡಬೇಕಾದ್ರೂ ಕೂಡ ನಮ್ಮದೇ ಆದಂತಹ ಒಂದು ಜ್ಞಾನ, ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕಾಗುತ್ತೆ. ಆ ತರದ ಒಂದು ಫೋಟೋ ಹೇಗೆ ಅನಿಸ್ತಾ ಇದೆ ಅಕ್ಕೆ? ಸ್ನೇಹಿತರೆ, ನನಗೆ ಕಾನ್ಫಿಡೆನ್ಸ್ ಎಲ್ಲ ಹೆಂಗ್ ಹೆಂಗ್ ಬಂದಿದೆ ಗೊತ್ತಾ? ನಾನು ಫಿಲಮ್ ನಲ್ಲಿ ಆಕ್ಟ್ ಮಾಡಿದ್ರಿಂದ ಬಂದಿದೆ, ಡ್ರಾಮಾ ಆಕ್ಟ್ ಮಾಡಿದ್ರಿಂದ ಬಂದಿದೆ. ಇದು ಅರಿವಿನ ಮನೆ ಅನ್ನುವಂತ ಚಲನಚಿತ್ರದಲ್ಲಿ ನಾನೇನ ಇಲ್ವಾ ಅಂತ ಡೌಟ್ ಬರುತ್ತೆ ಒಂದು ಸರಿ ಚನ್ನಬಸವಣ್ಣನ ಪಾತ್ರ ಮಾಡಿದ್ದೆ ಸ್ನೇಹಿತರೆ. ಇವ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗೋದು ನಮ್ಗೆ ಸಹಾಯ. ಸೊ ನಾನು ಎಲ್ಲರ ತರ ಸೆಲ್ಫಿನೂ ತಗೋತೀನಿ, ಈ ತರ ಫೋಟೋಗಳು ತಗೋತಾ ಇರ್ತೀನಿ, ಪೋಸ್ಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಪರ್ಫಾರ್ಮೆನ್ಸ್ ಡೇ, Day 4 ಪರ್ಫಾರ್ಮೆನ್ಸ್ ಡೇ, ನಿಮ್ದು ವಿಡಿಯೋ ಮಾಡೋದು. ಆಸ್ ಪರ್ ದ ಚಾಯ್ಸ್ ಆಫ್ ದಿ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಪ್ರೆಸೆಂಟೇಷನ್ ವಿಲ್ ಬಿ ರೆಕಾರ್ಡೆಡ್. ಆ ರೆಕಾರ್ಡ್ ಮಾಡಿದ್ದು ಕೆಲವು ವಿಡಿಯೋಗಳು ಕೂಡ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಆಂಕರಿಂಗ್ ಸ್ಕಿಲ್ಸ್ ಯೂಟ್ಯೂಬ್ ಫೋಲ್ಡರ್ ಅಲ್ಲಿ ಇದೆ, ನೀವು ನೋಡಿ ಗಮನಿಸಿ ನಿಮ್ಗೆ ಗೊತ್ತಾಗ್ತದೆ ಆ ಪ್ರಾಸೆಸ್ ಹೇಗಿದೆ. ಸೊ ಗ್ರಾಬ್ ದಿ ಆಪರ್ಚುನಿಟೀಸ್ ಡೇ ಅಂದ್ರೆ 5ನೇ ದಿನ ಅವ್ರನ್ನ ನಾವು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬೇಕಲ್ಲ, ಅದಕ್ಕೆ ಅವ್ರಿಗೆ ಅರ್ಥ ಮಾಡಿಸೋದು ಏನು ಅಂದ್ರೆ, ಅಪ್ರೋಚ್ ಟು ಡಿಫ್ರೆಂಟ್ ಮೀಡಿಯಾಸ್ ಅಂಡ್ ಚಾನಲ್ಸ್, ಕ್ವಾಲಿಟೀಸ್ ಆಫ್ ಅನ್ ಆಂಕರ್, ಫೀಡ್ಬ್ಯಾಕ್ ಅಬೌಟ್ ದ ವರ್ಕ್ಶಾಪ್, ರಿಹರ್ಸಲ್ ಫಾರ್ ಸ್ಟೇಜ್ ಪರ್ಫಾರ್ಮೆನ್ಸ್, ಸ್ಟೇಜ್ ಆಮೇಲೆ ನಿಜವಾದ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದ್ರೆ ಅವರ ಆ ಒಂದು ಇಡೀ ಕೊನೆಯ ವ್ಯಾಲಿಡಕ್ಟರಿ ಫಂಕ್ಷನ್ ಇರ್ತದಲ್ಲ, ಇಲ್ಲಿರುವ ಪಾರ್ಟಿಸಿಪೆಂಟ್ಸೇ ನಿರೂಪಣೆ ಮಾಡಿ ಪ್ರೆಸೆಂಟ್ ಮಾಡೋದು ಸ್ಟೇಜ್ ನಲ್ಲಿ. ಸೊ ಎಷ್ಟು ಚೆನ್ನಾಗಿರುತ್ತಲ್ವಾ? ಕೊನೆಗೆ ಒಂದು ಗ್ರೂಪ್ ಫೋಟೋಗ್ರಾಫ್, ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾ ಇದ್ವಿ. ಯಾಕೆ ಇದನ್ನ ಬ್ರೀಫ್ ಮಾಡಿದೆ ಅಂದ್ರೆ, ನಾನು December 6 ಮಾಡ್ತಾ ಇರುವಂತಹ ವರ್ಕ್ಶಾಪ್ ಆನ್ಲೈನ್ ವರ್ಕ್ಶಾಪ್ No. 1. ಎರಡನೇದು, ಈ ಎಲ್ಲ ಅಂಶಗಳಿಗೆ ನಿಮಗೆ ಒಂದು ಅನುಮಾನ ಇರುವ ಎಲ್ಲ ವಿಚಾರಗಳನ್ನು ಕ್ಲಾರಿಫೈ ಮಾಡಕ್ಕೆ ನಾನು ಬಯಸ್ತೇನೆ. ಅಂಡ್ ಅವರ್ ಸಪೋರ್ಟ್ ಪುಷ್ ವಿಲ್ ಆಲ್ವೇಸ್ ಬಿ ದೇರ್ ವೆನ್ ಪ್ರಿಪರೇಷನ್ ಮೀಟ್ಸ್ ದ ಆಪರ್ಚುನಿಟಿ ಇಸ್ ಕಾಲ್ಡ್ ಎಸ್ ಸಕ್ಸಸ್. ಸುಮಾರು ಜನ ಕೇಳ್ತಾರೆ, ಸರ್ ವರ್ಕ್ಶಾಪಿಗೆ ಬಂದ್ಬಿಟ್ರೆ ಆಗ್ಲೇ ನಮ್ಗೆ ಚಾನಲ್ ಕರೆದು ಕೊಟ್ಟು ಬಿಡ್ತಾರ ಅಂತ. ಯಾರು ಕರೆದು ಕೊಡಲ್ಲ, ನೀವು ಸಿದ್ಧತೆ ಮಾಡಿ ನೀವು ಚೆನ್ನಾಗಿ ಪ್ರಿಪೇರ್ ಆದ್ರೆ. ನಾನೇನ್ ಹೇಳಕ್ ಕೊಡ್ತೀನಿ ಅಂದ್ರೆ, ನೀವ್ ಯಾವ್ದಾರ ಒಂದು ಇಂಟರ್ವ್ಯೂ ಹೋದ್ರೆ ಅವ್ರು ನಿಮ್ಮನ್ನ ರೆಫ್ಯೂಸ್ ಮಾಡಬಾರ್ದು, ಅಲ್ಲಿವರೆಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೇಕು ಅಂತ ನಾನು ಬಯಸ್ತೇನೆ. ಇದು ನಮ್ದು ಒಂದು ಲಾಸ್ಟ್ ವರ್ಕ್ಶಾಪ್ ಗೆ ಅನುಶ್ರೀ ಬಂದಿದ್ದು. ಇದು RJ ನಿಖಿತಾ ಕಿಣಿ, ರೇಡಿಯೋ ಸಿಟಿ ನಿಖಿತಾ ಕಿಣಿ ನಮ್ಮ ವರ್ಕ್ಶಾಪ್ ಗೆ ಬಂದಿದ್ದು. 2 ಫೋಟೋ ಇತ್ತು, ಅದನ್ನ ತೋರಿಸಿದ್ದೇನೆ. ಇನ್ನು ನಮ್ಮ ನುಡಿಗನ್ನಡಿ ಪುಸ್ತಕ ನಾನು 5 ವರ್ಷ ತಗೊಂಡಿದ್ದು, ಒಂದು ಬುಕ್ ಬರೆದಿದ್ದೀನಿ. ಇದು ಇಟ್ ಈಸ್ ಎ ಗೈಡ್ ಫಾರ್ ಆಲ್ ಆಫ್ ಯು. ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್, ನಮ್ಮ ದೂರವಾಣಿ ಸಂಖ್ಯೆ ಕೊಟ್ಟಿದ್ವಲ್ಲ ಅಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಅದು ಸಿಗ್ತದೆ. ಹಾಗೆ ಒಂದು ವಿಡಿಯೋ ಕೂಡ
ಮಾತೆ ಮತ್ತು ಅಂತ ಮಾಡಿದ್ದೆ, ಆ ವಿಡಿಯೋ ಕೂಡ ನಿಮ್ಗೆ ಲಭ್ಯ ಇರುತ್ತೆ. ಸ್ನೇಹಿತರೆ, ನಾನು ನಿರೂಪಕ ಆಗಿದ್ದನು, ಒಬ್ಬ ಟ್ರೈನರ್ ಆಗಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಅಂತ ಹೋದ್ರೆ ಸ್ಟೂಡೆಂಟ್ಸ್ ಕಮ್ಯುನಿಟಿ, ಟೀಚರ್ಸ್ ಕಮ್ಯುನಿಟಿ, ನಾನ್ ಟೀಚಿಂಗ್ ಸ್ಟಾಫ್, ಪೇರೆಂಟ್ಸ್, ಇವ್ರಿಗೆಲ್ಲ ಟ್ರೈನಿಂಗ್ ಮಾಡ್ಕೊಂಡ್ ಬಂದೆ. ಜೊತೆಗೆ ಟ್ರೈನ್ ದಿ ಟ್ರೈನರ್ಸ್, ಟ್ರೈನರ್ಸ್ ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಜೊತೆಗೆ ಮೆಂಟರಿಂಗ್ ಪ್ರೋಗ್ರಾಮ್ ನಲ್ಲಿ 1-to-1 ಮೆಂಟರಿಂಗ್ ಮಾಡಿ ಕೆಲವು ಎಂ ಎಲ್ ಎಗಳಿಗೆ, ಐ ಎ ಎಸ್ ಆಫೀಸರ್, ಬೇರೆ ಬೇರೆ ಕ್ಷೇತ್ರದವ್ರಿಗೆ ಮಾರ್ಗದರ್ಶನ ನೀಡಿ ಯಶಸ್ವಿಯಾಗಿದ್ದೇನೆ ಅಂತ ಹೇಳೋದಕ್ಕೆ ನಿಮ್ ಜೊತೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಆಟೋಗ್ರಾಫ್ ಅಂದ್ರೆ ಏನು? ನಮ್ಮ ಸಿಗ್ನೇಚರ್ ಆಟೋಗ್ರಾಫ್ ದಿನ ಅದೊಂದು ಸಕ್ಸಸ್ ಅಂತ. ಇವಾಗ ಏನಾಗಿದೆ ಟ್ರೆಂಡ್? ಫೋಟೋಗ್ರಾಫ್ ಆಟೋಗ್ರಾಫ್ ಜೊತೆಗೆ, ಸರ್ ಒಂದ್ ಸೆಲ್ಫಿ ತಗೋತೀರಾ ಸರ್ ಅಂತ ಹಿಂಗೆಲ್ಲ ಮಕ್ಕಳು ಮುತ್ಕೊಂಡ್ರೆ, ಯುವ ಜನರು ಮುತ್ಕೊಂಡ್ರೆ ಸಖತ್ತಾಗಿರುತ್ತಲ್ವಾ? ಸಾರ್ ನಮ್ ಬುಕ್ಕಿಗೆ ಸೈನ್ ಹಾಕಿ, ನಮ್ ಬುಕ್ಕಿಗೆ ಸೈನ್ ಹಾಕಿ ಅಂತ ಈ ತರದ ಅನುಭವಗಳು ಸಿಕ್ಕಾಪಟ್ಟೆ ಸಿಕ್ಕಿದೆ ಸ್ನೇಹಿತರೆ. ಅಂತ ಅನುಭವ ನಿಮಗೂ ಸಿಗ್ಬೇಕು ಅಂತ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ಅಂತಾರಾಷ್ಟ್ರೀಯ ಟ್ರೈನರ್ಗಳ ಜೊತೆನೆ ಒಂದು ಬೆಳಗಾಂನಲ್ಲಿ ಒಂದು ಪ್ರೋಗ್ರಾಮ್ ಕೊಡುವಂತಹ ಒಂದು ಸಂದರ್ಭ ಬಂತು. ಇದೊಂದು ಜಮಖಂಡಿನಲ್ಲಿ ನೋಡಿ, ಇಷ್ಟೊಂದು ಮಕ್ಕಳ ಜೊತೆ ಇರುವಂತದ್ದು ಬಂತು. ಇಲ್ಲೊಬ್ರು ಅನ್ಮೇಶ್ ಅಂತ ಬಂದಿದ್ದಾರೆ, ಅವರು ಊರು ಕೊಪ್ಪಳ. ಆ ಕೊಪ್ಪಳದವರು 4,000 ಜನ ಮಕ್ಕಳಿಗೆ ನಾನು ಅಡ್ರೆಸ್ ಮಾಡಿದೆ ಸ್ನೇಹಿತರೆ. ಅಂದ್ರೆ ಈ ತರದೆಲ್ಲ ನಾವು ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈಗ ಚೆಂಗಲ್ರಾಯರು ಏನ್ ಹೇಳಿದ್ರು, ಜೆಪಿಸ್ ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅಂತ ಫಾರ್ಮ್ ಮಾಡ್ಕೊಂಡಿದ್ದೇವೆ, ಅದ್ರನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ, ನೀವು ನಮ್ ಜೊತೆ ಉಚಿತವಾಗಿ ಕನೆಕ್ಟ್ ಆಗ್ಬೇಕಂದ್ರೆ ಏನಿಲ್ಲ ಸ್ನೇಹಿತರೆ, ಟೆಲಿಗ್ರಾಮ್ ಗ್ರೂಪ್ ಹೋಗಿ, ಫೇಸ್ಬುಕ್ ಗ್ರೂಪ್ ಗೆ ಹೋಗಿ, ಜೆಪಿಸ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಟೀಮ್ ಗೆ ನೀವು ಜಾಯ್ನ್ ಆಗ್ಬೋದು. ನನ್ನ ದೂರವಾಣಿ ಸಂಖ್ಯೆ 9886081188, ಇದು ನನ್ನ ದೂರವಾಣಿ ಸಂಖ್ಯೆ. ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿದ್ರೆ ಲಿಂಕ್ ಕಳಿಸ್ತಾನೆ. ಫೇಸ್ಬುಕ್ ಗ್ರೂಪ್ಗೆ ನೀವು ರಿಕ್ವೆಸ್ಟ್ ಕಳಿಸಿದ್ರೆ ಸಾಕು, ಫೇಸ್ಬುಕ್ ಪೇಜ್ಗೂ ನೀವು ಕನೆಕ್ಟ್ ಆದ್ರೆ ಆಯ್ತು. ಈಗ ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಕಳೆದ 3 ವರ್ಷಗಳಿಂದ ನಾನು ಗುರುತಿಸ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ನನಗೆ ಸಂತೋಷ ಆಗ್ತಾ ಇದೆ. 19,850 ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇವತ್ತು. ಇನ್ನು ಸ್ವಲ್ಪ ಜನ ನೀವೆಲ್ಲ ಸೇರಿ ಸಬ್ಸ್ಕ್ರೈಬರ್ ಆಗ್ಬಿಟ್ರೆ, ನಿಮ್ ಫ್ರೆಂಡ್ಸ್ ಎಲ್ಲ ಆಗ್ಬಿಟ್ರೆ 20,000 ಈ ವಾರದಲ್ಲಿ ಕ್ರಾಸ್ ಆಗೋಗ್ಬಿಡುತ್ತೆ. ಓಕೆ, ನನ್ನ ಹೆಸರಿನಲ್ಲೇ ಕನ್ನಡ ಚಾನಲ್ ಇದೆ, ಜಯಪ್ರಕಾಶ್ ನಾಗಪಲ್ಲಿ ಟಿಪ್ಸ್ ಅಂತ ಇಂಗ್ಲಿಷ್ ಚಾನಲ್ ಇದೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ವಾಚ್ ದ ಪ್ಲೇ ಲಿಸ್ಟ್ ಆಂಕರಿಂಗ್ ಸ್ಕಿಲ್ಸ್. ನಾನು ಮತ್ತೊಂದು ಸಂತೋಷ ನಿಮ್ ಜೊತೆ ಹಂಚ್ಕೋಬೇಕು, ನಿನ್ನೆ 10,000 ಫಾಲೋಯರ್ಸ್ ಲಿಂಕ್ಡ್ಇನ್ ಅಲ್ಲಿ ಆಗಿದ್ದಾರೆ. ಸೊ ಲಿಂಕ್ಡ್ಇನ್ ಅಲ್ಲಿ ಆದ ಸ್ನೇಹಿತರಿಗೂ ಥ್ಯಾಂಕ್ ಮಾಡ್ತಾ ಇದ್ದೇನೆ, ನೀವುಗಳು ನಮ್ ಜೊತೆ ಕನೆಕ್ಟ್ ಆಗಿರಿ. ಓಕೆ, ಫೇಸ್ಬುಕ್ ಪೇಜ್ ನಲ್ಲೂ ಕನೆಕ್ಟ್ ಆಗಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬೋದು, ಟ್ವಿಟರ್ ನಲ್ಲಿ ಆಗ್ಬೋದು. ಅಂಡ್ ಪ್ಲೀಸ್ ವಿಸಿಟ್ ಮೈ ವೆಬ್ಸೈಟ್ ಒನ್ಸ್, ಜಯಪ್ರಕಾಶ್ ನಾಗಪಲ್ಲಿ .com. ಅದರಲ್ಲಿ ನನ್ನ ಪರಿಚಯ, ಕೆಲವೊಂದು ಫೋಟೋಗ್ರಾಫ್ಸ್, ಇನ್ಫಾರ್ಮೇಶನ್ ಎಲ್ಲ ಸಿಗ್ತದೆ. ಅದ್ರ ಮೂಲಕ ಕೂಡ ನೀವು ನನ್ನ ಕ್ವಶನ್ಸ್ ಕೇಳ್ಬೋದು. ಈಗಾಗಲೇ ಸ್ಮೈಲ್ ಕಾಂಪಿಟೇಷನ್ ಬಗ್ಗೆ ಹೇಳಿದ್ದಾರೆ, ದಯವಿಟ್ಟು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಇಮೇಲ್ ಮೂಲಕ ಕೂಡ ನನ್ನ ಕ್ವಶನ್ಸ್ ಕೇಳಿ ನನ್ನಿಂದ ಉತ್ತರವನ್ನ ಪಡೆಯಬಹುದು, ಇವೆಲ್ಲ ಉಚಿತ. ಜೆಪಿಸ್ ಗ್ರೋತ್ ಫಾರ್ಮುಲಾ ಅಂತ ಈ ಒಂದು ಲಾಕ್ಡೌನ್ ಪೀರಿಯಡ್ ನಲ್ಲಿ ಫಾರಂ ಮಾಡಿದೆ ಸ್ನೇಹಿತರೆ. ಮಾಹಿತಿಯನ್ನ ಸಂಗ್ರಹಿಸಿ, ಅದನ್ನ ವಿಜುವಲೈಸ್ ಮಾಡಿ, ನೀವೇನಾಗ್ಬೇಕು, ಯಾವ ತರ ನಿಮ್ ಜೀವನದಲ್ಲಿ ಹೋಗ್ಬೇಕು ಅಂತ. ಆಮೇಲೆ ಮೋಟಿವೇಟ್ ಒಂದು ಪ್ರೇರಣೆಯನ್ನ ತೆಗೆದುಕೊಳ್ಳಿ. ಸಂವಹನ ಕೌಶಲ್ಯವನ್ನ ನಿಮ್ಮದನ್ನಾಗಿ ಮಾಡ್ಕೊಂಡ್ರೆ ಪರಿವರ್ತನೆ ತಾನೇ ತಾನಾಗುತ್ತೆ. ಅದನ್ನೆಲ್ಲ ನಿಮ್ ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಬಂದ್ರೆ ನಿಮ್ಗೆ ಸಂತೃಪ್ತಿ, ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ ಅನ್ನೋದು ನಮ್ಮ ಜೆಪಿಸ್ ಗ್ರೋತ್ ಫಾರ್ಮುಲಾ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ, ಈಗ ಆಂಕರಿಂಗ್ ಸ್ಕಿಲ್ಸ್ ವರ್ಕ್ಶಾಪ್ 6 December ನಡೀತಾ ಇದೆ. ಅವಾಗ ಅವಾಗ 2 ತಿಂಗಳಿಗೊಂದ್ಸರಿ ಅಥವಾ ತಿಂಗಳಿಗೆ ಒಂದೊಂದ್ಸರಿ ನಾನು ಮಾಡ್ತಾ ಇರ್ತೇನೆ. 4 ಗಂಟೆ ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ ನಾವು ಮಾಡ್ತಾ ಇರ್ತೇವೆ. ಯಾರಿಂದ? ನನ್ನಿಂದ, ಜಯಪ್ರಕಾಶ್ ನಾಗಪಲ್ಲಿ. ನಾನೇ ಮುಖ್ಯವಾಗಿ ನಿಮ್ಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ. ಈ ಆಂಕರಿಂಗ್ ಅಲ್ಲದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಬಗ್ಗೆ ಕೂಡ ಮಾಹಿತಿ ನೀಡ್ಬಿಡ್ತೇನೆ. ಈ ಏನ್ ಈ ಕೋರ್ಸ್ ಅಂತ ಅಂದ್ರೆ, ಯಾರಿಗೆ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದೇನೆ ಇಲ್ಲಿ. ಸಮಸ್ಯೆಗಳಿಂದ ಪರಿಹಾರದೆಡೆಗೆ, ಭಯಗಳಿಂದ ಆತ್ಮವಿಶ್ವಾಸದೆಡೆಗೆ, ಸೋಲುಗಳಿಂದ ಗೆಲುವಿನೆಡೆಗೆ, ಕನಸುಗಳಿಂದ ಗುರಿಗಳೆಡೆಗೆ, ಸಾಮಾನ್ಯರಿಂದ ಅಸಾಮಾನ್ಯರಾಗುವೆಡೆಗೆ, ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಸಾಗಬೇಕೆನ್ನುವರಿಗೆ ಮಾತ್ರ ಈ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್. ಇದರಲ್ಲಿ 200 ಗುಣಮಟ್ಟವುಳ್ಳ ವಿಡಿಯೋಗಳು, 12 ವಾರಗಳ ಗುಂಪು ಮಾರ್ಗದರ್ಶನ, 3 1-ದಿನದ ಶಿಬಿರಗಳು, 1 ವೈಯಕ್ತಿಕ ಸಂವಾದ, ಪ್ರತಿದಿನ ಟೆಲಿಗ್ರಾಮ್ ಗ್ರೂಪಿನಲ್ಲಿ ಮಾರ್ಗದರ್ಶನ, ಅತಿಥಿಗಳಿಂದ ಅನುಭವ ಹಂಚಿಕೆ, ಚಟುವಟಿಕೆಗಳ ನಿಯೋಜನೆ. ಆಕ್ಚುಲಿ ತುಂಬಾನೇ ಜಾಸ್ತಿ ಕೊಡ್ತಾ ಇದ್ದೀನಲ್ಲ, ನಿಮ್ಗೆ ಅನ್ನಿಸ್ತಾ ಇರಬೇಕು, ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಜೊತೆಗೆ ಭಾಷಣ ಮತ್ತು ನಿರೂಪಣಾ ಕಲೆಯನ್ನ ಪ್ರಸ್ತುತಪಡಿಸುವ ಕೌಶಲ್ಯಗಳ ಪರಿಚಯವನ್ನ ಇಡೀ ಕೋರ್ಸ್ ತಗೊಂಡವ್ರಿಗೆ ನೀಡ್ತಾ ಇದ್ದೀವಿ. ಬರೀ ಒಂದಿನ ವರ್ಕ್ಶಾಪ್ ಬಂದೋದ್ರು ಹೋಗ್ಬೋದು, ಆದ್ರೆ ಇಡೀ ಕೋರ್ಸ್ ತಗೊಂಡವ್ರಿಗೆ ತುಂಬಾ ಲಾಭ ಜಾಸ್ತಿ. ಈ ಕೋರ್ಸ್ ತಗೊಂಡವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ, ಮಾಡ್ಯೂಲ್ಸ್ 1 ಪಬ್ಲಿಕ್ ಸ್ಪೀಕಿಂಗ್, 2 ಪರ್ಸನಾಲಿಟಿ ಡೆವಲಪ್ಮೆಂಟ್, 3 ಡಿಸೈನಿಂಗ್ ಲೈಫ್, 4 ಸಕ್ಸೆಸ್ ಸೀಕ್ರೆಟ್ಸ್, 5 ಟರ್ನಿಂಗ್ ಪಾಯಿಂಟ್, ಓಕೆ ಬದುಕಿನ ತಿರುವುಗಳು ಅಂತ ಕರಿತೇವೆ, 6 ಆರ್ಟ್ ಆಫ್ ಪೇರೆಂಟಿಂಗ್, 7 ಜೆಪಿಸ್ ಆಡಿಯೋ ಬುಕ್ಸ್, 8 ಟ್ರಾನ್ಸ್ಫಾರ್ಮೇಷನ್ ಟಿಪ್ಸ್ ಇನ್ ಇಂಗ್ಲಿಷ್.
ಇವೆಲ್ಲ ಒಟ್ಟು ಸೇರಿ 200 ವಿಡಿಯೋಗಳು ಅನೇಕ ಅತಿಥಿಗಳು ಭಾಗವಹಿಸುತ್ತಾರೆ ಇವೆಲ್ಲ ಮಾಡ್ಯೂಲ್ಗಳು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಬೆಲೆ ಅಷ್ಟೆಲ್ಲ ಆಗೋಗ್ಬಿಡುತ್ತೆ ಈ ಒಂದು ಕೋರ್ಸ್ 3 ತಿಂಗಳ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಕೂಡ ನಿಮಗೆ ಮಾಹಿತಿ ಲಭ್ಯ ಇರುತ್ತೆ ಅನ್ನೋದನ್ನ ನಾನು ಇಲ್ಲಿ ಹಂಚಿಕೊಳ್ಳೋದಕ್ಕೆ